ಈ ಕಾರ್ಯಕ್ರಮದ ಪ್ರಾಯೋಜಕರು ಸಂಕೇತ್ ಕುಲಾಲ್ ನೈಲಾಡಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಈಶ್ವರ್ ಇಲೆಕ್ಟ್ರಿಕಲ್ಸ್. ಯಾವುದೇ ರೀತಿಯ ವೈರಿಂಗ್ ಮತ್ತು ಪ್ಲಂಬರ್ ಕೆಲಸಗಳಿಗಾಗಿ ಸಂಪರ್ಕಿಸಿ ಈಶ್ವರ್ ಕುಲಾಲ್ ನೈಲಾಡಿ. ಕರ್ನಾಟಕ ರಾಜ್ಯ ಅನುಮತಿ ಪಡೆದ ಕ್ಲಾಸ್ ಫಸ್ಟ್ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ ಶಿರಿಯಾರ. ಹೋಟೆಲ್ ಖುಷಿ ಹಾಗೂ ಕ್ಯಾಟರರ್ಸ್ ಶಿರಿಯಾರ. ನಮ್ಮಲ್ಲಿ ಅತ್ಯುತ್ತಮ ಮಟ್ಟದ ಎಲ್ಲ ವಿಧದ ಮಾಂಸಾಹಾರಿ ಊಟವನ್ನು ಕ್ಲಪ್ತ ಸಮಯದಲ್ಲಿ ತಲುಪಿಸಲಾಗುವುದು. ಸಂಪರ್ಕಿಸಿ ವಿನಯ್ ಪೂಜಾರಿ. ಶ್ರೀ ಸುಖ ಭಜನ ಮಂಡಳಿ ಅರಾಡಿ ನೈಲಾಡಿ. ಯಾವುದೇ ಧಾರ್ಮಿಕ ಕಾರ್ಯಕ್ರಮಗಳಿಗೆ ನಮ್ಮ ತಂಡದ ಕುಣಿತ ಭಜನೆ ಬೇಕಾದಲ್ಲಿ ಸಂಪರ್ಕಿಸಿ ಗೋಪಾಲಾಚಾರ್ಯ ಅರಾಡಿ. ಕಾಳಿಕಂಬ ಜುವೆಲ್ರಿ ವರ್ಕ್ಸ್ ಬಿತ್ತಲ್ಕಟ್ಟೆ. ನವೀನ ಮಾದರಿಯ ಚಿನ್ನ ಮತ್ತು ಬೆಳ್ಳಿ ಆಭರಣಗಳ ತಯಾರಕರು ಮತ್ತು ವಿತರಕರು. ಸಂಪರ್ಕಿಸಿ ಶೇಖರ್ ಆಚಾರ್ಯ ಬಿತ್ತಲ್ಕಟ್ಟೆ. ವಿಫುಲ್ ಇಂಟೀರಿಯರ್ ಮಂದರ್ತಿ ರೋಡ್ ಸೈಬರ್ ಕಟ್ಟೆ. ನಮ್ಮಲ್ಲಿ ಎಲ್ಲಾ ತರಹದ ಇಂಟೀರಿಯರ್ ಮತ್ತು ಮರದ ಕೆಲಸಗಳನ್ನ ಮಾಡಿಕೊಡಲಾಗುವುದು. ಸಂಪರ್ಕಿಸಿ ಚಂದ್ರ ಎಂ ಆಚಾರ್ಯ ಹಳ್ಳಾಡಿ. ಹೋಯ್ ನಮಸ್ಕಾರ ಮಾರ್ರೆ. ಶನಿವಾರ ಅಂದಳೆ ಅತ್ತಿದ್ಕಂತೆ ಕಾಣಬೇಡಿ. ಹೊತ್ತು ಕಾಲದ ಕಾರ್ಯಕ್ರಮ ಶುರುವಾಯಿತು. ಪದಕ್ಕೆ ಸಿಗೋಸ್ತಿ ಹೆಂಗಸರು ಪ್ಯಾಟಿ ಹೋಗಿ ಬರ್ತೀವಿ. ಗಂಡಸರು ಮೊಬೈಲ್ ತಗೊಂಡು ಫೆಣ್ಗಳು ಗೇಮ್ ಮಾಡ್ತೀವಿ. ಗಣಗಳು ಎಲೆ ಚುರುಕುಟ್ಟಿ ಬೇಕಂತೀವಿ. ಹಳೆಯರ ಮಳೆಯರ ಮನೆ ತುಂಬ ಹಕ್ಕಲಿ ಕಾಣಗೋಡೋರು ಚಿಪ್ ಚಿರಿ ಪ್ರಿಯ ಮಕ್ಕಳು. ನಿಮಗೆಲ್ಲರಿಗೂ ಕಲಾ ಚಿಗುರು ಅವರ ಹಳೆ ಹಂಬಲ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಹೋಯ್ ನಮ್ಮ ಹಳೆ ಹಂಬಲ ಕಾರ್ಯಕ್ರಮ ಇವತ್ತಿಗೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಸಹಕಾರದಿಂದ ಯಶಸ್ವಿಯಾಗಿ 37ನೇ ಸಂಚಿಕೆ ಅತ್ತು ಬಂದಿತ್ತು. ಈ 37 ಸಂಚಿಕೆ ನಾವು ಪೂರೈಸ್ಕರೆ ನಿಮ್ಮೆಲ್ಲರ ಆಶೀರ್ವಾದ ಹಾಗೆ ಪ್ರೋತ್ಸಾಹದಿಂದ ಮಾತ್ರವೇ ಸಾಧ್ಯ. ಹಾಗೆ ಹೆಚ್ಚಿನವರ ಮಾರ್ಗದರ್ಶನ ಕೊಟ್ಟಿರಿ. ನಿಮ್ಮೆಲ್ಲರ ಮಾರ್ಗದರ್ಶನ ಇನ್ನು ಮುಂದೆ ಸಮೇತ ನಂಬಬೇಕು. ಹಾಗೆ ಮಣ್ಣಿನ ಸಂಚಿಕೆಗೆ ನಾವು ಒಂದು ಪ್ರಶ್ನೆ ಕೇಳಿದ್ದು ಅದೇ ಅಂತಂದು ಹೇಳಿದ್ರೆ ಚಿಟ್ಟುಲ್ಲೆದ್ದೋಬ್ದಂದ್ರೆ ಎಂತ ಅಂದಾಳೆ. ಚಿಟ್ಟುಲ್ಲೆದ್ದೋಬ್ದು ಅಂತ ಹೇಳಿದ್ರಪ್ಪ ಅದು ಇದು ಹೆಚ್ಚಾಗಿ ಬಯಸುರಿಗೆ ಅಥವಾ ಯಾರಿಗಾರು ನಮ್ಗೆ ಯಾರನ್ನಾರು ಕಂಡ್ರೆ ಆಯ್ದೇ ಇದ್ರೆ ಅವ್ರಿಗೆ ಶಾಪ ಹಾಕುಸುರಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ. ಈ ಚಿಟ್ಟುಲ್ ಎದ್ದೋಬ್ದೆ ಅಂತಂದು ಹೇಳಿದ್ರೆ ನಾಶವಾಯಿ ಹೋಯ್ಲಿ, ಹಾಳಾಯಿ ಹೋಯ್ಲಿ, ಏಳ್ಗತಿ ಇಲ್ಲದೆ ಹೋಯ್ಲಿ, ಬರ್ಕತ್ತಿಲ್ಲದೆ ಹೋಯ್ಲಿ, ಪೂರ ನಶಿಸಿ ಹೋಯ್ಲಿ ಅಂತ ಹೇಳೋದು ಕಿತ್ಕಣಿ. ಇದಕ್ಕೆ ಚಿಟ್ಟುಲ್ಲೆದ್ದೋಬ್ದು ಅಂದೇಳಿ ಹೇಳ್ತಾರೆ. ಕೆಲವರು ಕಣ್ಣು ರೆಪ್ಪಿ ಮೇಲೆ ಆಗ್ತಲೇ ಅದು ಅಂತ ಕಳಿಸಿರೋ ಅದು ಚಿಟ್ಟುಲ್ಲಲ್ಲ, ಚಿಟ್ಟುಗುರು ಅದು ಚಿಟ್ಟುಗುರು ಆಬ್ದು ಅಂದೇಳಿ ನಾವು ಇದಂಗೆ ಮುಷ್ಟದಂಗೆಲ್ಲ ಹೇಳಿತ್ತು. ಅದು ಚಿಟ್ಟುಗುರು ಆಬ್ದು, ಅದಕ್ಕೆ ಮದ್ದು ಬೇರೆ ಬೇರೆ ಎಲ್ಲ ಹೇಳಿತ್ತು. ಅದನ್ನು ಕಂಡ್ರು ಗೊತ್ತಕ್ಕ ಇದು ಚಿಟ್ಟುಲ್ಲೆದ್ದು ಹಾಪದು. ಈ ರೀತಿಯ ಶಾಪ ಹಾಕುಸುರಿಗೋ ಅಥವಾ ಏನಾದ್ರು ಒಂದು ರೋಷದಿಂದ ಯಾವುದಕ್ಕಾರು ಒಂದು ಹೇಳುವಂಥದ್ದು ಪದ. ಅಲ್ಲದೇ ಇದ್ರೆ ಯಾವ್ದಾದ್ರು ಒಂದು ಮನೆಗೆ ನಿಮ್ಮ ಮನೆ ಮರೆಲ್ಲ ಹೊದ್ದಿದ್ರು ನಾಶ ಹೊದ್ದಿದ್ರು ಶಾಪ ಹಾಕೋಂದಿಲ್ಲ, ಅದನ್ನು ಕಂಡ್ಕೊಂಡು ಹೇಳ್ತಾರೆ. ಅಲ್ಲಿ ಪೂರ ಚಿಟ್ಟುಲ್ಲೆದ್ದು ಹೋಯ್ತು, ಅವರು ಇದ್ದೇ ಹಾಳಾಗಿ ಹೋಯ್ತು, ಚಿಟ್ಟುಲ್ಲೆದ್ದು ಹೋಯ್ತು. ಹಾಗೆಲ್ಲ ಉಪಯೋಗಿಸ್ತಾರೆ ಆ ಪದ. ಪ್ರಸ್ತುತ ದಿವಸದಾಗ ಅದ್ರ ಪದಗಳ ಬಳಕೆ ಎಲ್ಲ ಮಸ್ತ್ ಕಮ್ಮಿ ಆಯ್ತು. ಇರಲಿ, ಹಾಗೆ ಇವತ್ತಿನ ಸಂಚಿಕೆ ಹೆಂಗೆ ವಿಶೇಷ ಅಂತ ಕೇಳಿದ್ರೆ, ಸಾಧಾರಣ ಒಂದು 40-45 ವರ್ಷದ ಹಿಂದೆ ಈ ಮೀನು ಮಾರೋಕ್ಕೆಲ್ಲ ಮನೆ ಮನೆಗೆ ತಿರುಗಿ ಮೀನು ಮಾರ್ತಿದ್ದೀರಿ. ಆಗಲಿಕ್ಕೆ ಈಗಳಿಂದ ಕಣ್ಣಂಗೆ ಗಾಡಿ ಗೀಡಿ ಆಗಲಿ ಅಥವಾ ಮೀನು ಅಂಗಡಿ ಆಗಲಿ ಆನಾ ಮನೆಯೆಲ್ಲ ಇರಲಿಲ್ಲ. ಆಯ್ತು, ಆ ಕಾಲ ಅಂದು ತುಂಬ ಕಷ್ಟ ಇದ್ದಿತ್ತು. ಆ ಕಾಲದಂಗೆ ಮೀನು ವ್ಯಾಪಾರ ಮಾಡಿ ಒಂದು ಜೀವನ ನಡೆಸೋದು, ಮಕ್ಕಳ ಮರಿನ ಸಾಕೋದು ಅದೆಲ್ಲ ಅಂತ ಹೇಳಿದ್ರೆ ಭಾರಿ ಕಷ್ಟದ ಕಾಲ. ಇವತ್ತು ಆ ಒಂದು ಕಾಲದ ಬಗ್ಗೆ ಹ್ಯಾಂಗೀತಂದೇಳಿ ಹೇಳಿ ನಮಗೆ ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋಕೆ ನಮ್ಮಟ್ಟಿಗೆ ಇವತ್ತು ಹಳ್ಳಾಡಿ ಗುಡ್ಡೆ ಅಂಗಡಿಯ ಭಾಗ್ಯಕ್ಕೆ ಅವರಿದ್ದರು. ಅವರಿಂದವೇ ನಾವು ಹೆಚ್ಚಿನ ಮಾಹಿತಿಯನ್ನು ಇವತ್ತು ತಿಳ್ಕೊಂಬೋ. ಅವ್ರು ಹೇಳ್ರೆ ಲೈಕ್ ಆಗಿರುತ್ತೆ. ಹಾಯ್, ಎಲ್ಲರಿಗೂ ನಮಸ್ಕಾರ ಮಾರ್ರೆ. ಸಾಧಾರಣ ಒಂದು 40 ವರ್ಷದ ಹಿಂದೆ ಅಥವಾ 40-45 ವರ್ಷದ ಹಿಂದೆ ಈ ಮೀನು ವ್ಯಾಪಾರ ಎಲ್ಲ ಯಾವ ನಮ್ಮನೆ ಇದೀತು ಅಂದಾಡಿ ಇವತ್ತು ನಮ್ಮೊಟ್ಟಿಗೆ ಮಾತಾಡೋಕ್ಕೆ ಹಳ್ಳಾಡಿ ಗುಡ್ಡಿ ಅಂಗಡಿಯ ಭಾಗಿ ಅವ್ರು ನಮ್ಮ ಜೊತೆಗಿದ್ರೆ ಅವರೊಟ್ಟಿಗೆ ನಾವು ಇವತ್ತು ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಂಬ. ಆ ಒಂದು ಹಿಂದಿನ ಕಾಲ ಹೇಗಿದ್ದೀತ, ಆ ಕಾಲದ ಅಂದ ಚಂದ ಹೇಗಿತ್ತ, ಆ ಕಾಲದಾಗೆ ಕಷ್ಟ ನಷ್ಟ ದಿವಸದ್ಗಳ ಬಗ್ಗೆ ಲಾಭ ಇಲ್ಲ ನಂಗೆ ಆಗಲಿಕ್ಕೆ. ಕಾಲ ಹ್ಯಾಂಗಿದ್ದಿತ್ತು? ಸಾಧಾರಣ ನಿಮ್ಗೆ ಎಷ್ಟು ವರ್ಷ ಇದ್ದಲ್ಲಿ ನೀವು ಮೀನು ವ್ಯಾಪಾರ ಶುರು ಮಾಡೋದು? 25 ವರ್ಷದ ಮೇಲೆ ವ್ಯಾಪಾರ ಶುರು ಮಾಡೋದು. ನಿಮ್ಗೆ 25 ವರ್ಷ? ಅದಕ್ಕೆ ಮುಂಚೆ ಯಾರು ಮಾಡ್ತಿದ್ರ ನಿಮ್ಮಲ್ಲ? ಇಲ್ಲ, ನನ್ನ ಹಠದಿಂದ ನಾ ಮಾರ್ಕಂಬ ಚಲದಿಂದ ನಾ ಮಾಡುದು. ನೀವೇ ಶುರು ಮಾಡ್ಕೊಳ್ಳೋದು? ನಾನೇ ಶುರು ಮಾಡ್ಕೊಂಡೆ. ಸ್ವಂತಕ್ಕೆ ನಮ್ಮ ಮಕ್ಕಳು ಹೊಟ್ಟಿಯವರು ಕತ್ತಲ್ದ ಕಂಬಂದಳಿ ನಾನು ಮಾಡದ್ದು. ಮಾಡದ್ದು ಅಲ್ಲ, ದೇವ್ರು ಕೊಡುವಷ್ಟು ಕೊಟ್ಟಿದ, ದೇವ್ರು ಕೊಡುವಷ್ಟು ಕೊಟ್ಟಿದ. ಇಲ್ಲಿಂದ ಕೊಕ್ಕು ನೈಲಾಡಿ ಕಬಿನಿತ್ಲು ಮಾರ್ಬಿ ಕಕ್ಕೂಜಿ ಅದೇ ಅಚ್ಚಿ ಮೇಲ್ ಮಾರ್ಬಿ ಗುಳಾಲ್ ಒಂಡಾರ್ದಿಚ್ಚಿ ಪೂರ ತಿರುಗಿದಿ.
ಬೆಳಗ ಮುಚ್ಚೆ, ಬೆಳಗ ಮುಚ್ಚಿದ್ದು ಮನೆಯಾಗು ಎಲ್ಲ ಮಕ್ಕಳೆಲ್ಲ ಸಣ್ಣವನ್ನೆಲ್ಲ ಮಾಡಿ ಹಿಂಗೆ ವ್ಯಾಪಾರಕ್ಕೆ ಹೋದಿ. ವ್ಯಾಪಾರಕ್ಕೆ ಹೋಯಿ ಹೋಯಿ ನಂಗೆ ಒಂದು ದಿವಸ 500 ರೂಪಾಯಿ ಸಿಗ್ತಂಬಾಗ, ಒಂದು ದಿವಸ 1000 ರೂಪಾಯಿ ಸಿಗ್ತಂಬಾಗ ಅದು ಒಟ್ಟು ಮಾಡಿ ಕಾಂಬತ್ತಿಗೆ ನನ್ನ ದುಡ್ಡೇ ಹಾಕಿಲ್ಲ. ಅದ್ರ 8000 3000 ಮೀನು ಹಾಕು, 8000 3000 ಮೀನು ಹಾಕುದು. ಪೊಡಿನಾರ್ ದುಡ್ಡೇ ಅಲ್ಲಿ ಒಟ್ಟು ಮಾಡಿಕೊಂಬತ್ತಿ ಪೊಡಿನಾರ್ ದುಡ್ಡು ಹಾಕಿಲ್ಲ. ಕೆಲವು ಮನೆಗೆಲ್ಲ ಒಳ್ಳೆ ಭತ್ತ ಕೊಡ್ತಾರೆ, ಕೆಲವು ಮನೆಗೆ ಭತ್ತಾಳಲ್ಲ ಅಂದ ಎಲ್ಲ ಒಟ್ಟು ಕಲ್ ಮಣ್ಣು ತುಂಬಿ ಬೇಕು. ಅಂದ್ರೆ ಆಗಳಿಕೆ ಈಗೆಲ್ಲ ಮೀನು ತಕ್ಕ ವಾಪಸ್ರಿ ದುಡ್ಡು ಕೊಟ್ಟೆ ಅಂದ್ರೆ ಕೆಜಿ ಇದಿಷ್ಟು, ಕೆಜಿಗೆ ಇಷ್ಟು ದುಡ್ಡು ಅಂತ. ಆಗಲ ಕಾಲದ ಪಾಲ್ ಪಾಲ್ ಜಗ್ಗಿಗೆ ಹಾಲಾಲ ಪಾಲು ಗುಪ್ಪಿ 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 ಅದಕ್ಕೆ ಹಿಂಗೆ ಕೈ ಹಾಕೊಂಡು ಎಲ್ಲ ಗುಪ್ಪಿ ಮಾಡ್ರಿ ಅವ್ರವ್ರ ಮೀನ. ಅದಕ್ಕೆ 200 300 400 ಅಂದ ಶುರು ಮಾಡ್ರಿ. ಅಲ್ಲಿ ವಹಿಸ್ಕೊಂಬಂಗೆ ವಹಿಸ್ಕೊಂಬಾಗ ಕಡಿ ನಾವು ವಹಿಸ್ಕೊಂಡು ಅಷ್ಟಾಯ್ತು ಇಷ್ಟಾಯ್ತು ಅದ್ರಾಗ ಆತಿಲ್ಲ ಅಂದೇಳಿ ನಾವು ಅದನ್ನ ಸ್ವಲ್ಪ ಕಡಿಮೆ ತಕೊಂಡು ತಕೊಂಡು ಕೊಟ್ರು. ಅಡ್ಡಿಲ್ಲ ಅಂದ್ರೆಲ್ಲ ಕೊಟ್ರು. ಒಟ್ಟು ಒಟ್ಟು ಮಾಡಿ ಆ ದುಡ್ಡಿನಿದ ಕಾಂಬಾಗ ನಾ ಒಂದೊಂದ್ಸರಿ ಕೊಂಡಂಗೆ ನಿರ್ಬಾರ್ದೆ. ನಾನಿಷ್ಟು ವ್ಯಾಪಾರ ಮಾಡಿದ್ವಿ, ಮಕ್ಕಳು ಹೊಟ್ಟೆ ಬರೋದೆ ಹೇಗೆ, ನಂಗೆ ಬಟ್ಟೆ ತಕ್ಕಂಬುದೇ ಹೇಗೆ, ಮಕ್ಕಳಿಗೆ ಬಟ್ಟೆ ತಪ್ಪದೆ ಹೇಗೆ, ಎಲ್ಲ ಇದ್ರಾಗೆ ಆಯ್ಕಲ್ಲ ಇದ್ರಾಗೆ ಆಯ್ಕಲ್ಲ. ಗಣ್ಯಜಿ ಕೂದ 30 ರೂಪಾಯಿ ಅವರು ಒಂಚೂರು ಕೊಡುವಾರಲ್ಲ ಹಂಗಾರು ಸಹ ಚಾವಡಿ ಸಕ್ಕರೆ ಒಂದೊಂದ್ಸರಿ ತಕೊಬತ್ತರು. ನಾವು ವ್ಯಾಪಾರ ಮಾಡಿ 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 ಎಷ್ಟು ಮಾಡ್ರು 45 ವರ್ಷದವರೆಗೂ ಚೇತ ಹುಟ್ಟೋಲ್ಲರಿಗೂ ಇದೇ ಅದನ್ನ ಕಡಿಗೆ ನಂಗೆ ಗೊತ್ತ ನಂಗೆ ಗೊತ್ತಾಗಿಲ್ಲ. ಮೀನು ತಾಪದು ಬೆಚ್ಚುವುದು ಎಲ್ಲ ಹೌದು. 8000 3000 ಮೀನು ಹಾಕ್ರೆ ನನ್ನ ದುಡ್ಡೇ ನಂಗೆ ಸಿಕ್ಕುವುದಿಲ್ಲ ಸಿಕ್ಕುವುದಿಲ್ಲ. ಆಗಳಿಗೆ ನೀವು ಅಲ್ಲಿಗೆ ಈಗ ಹೋದಾಗಳಿಗೆ ಮೀನು ವಹಿಸ್ಕೊಂಡು ಸುರಿ ಅವ್ರಿಗೆ ದುಡ್ಡು ಕೊಟ್ಟೆ ತಕಬರ್ಕ ಮನೆ ಮನೆ ಮಾರು ಹೋದಾಗಳಿಗೆ ಆಗಳಿಗೆ ಎಲ್ಲರೂ ದುಡ್ಡು ಕೊಡ್ತಕ್ಕಂತಿರ್ಲ ನೀವು? ಇಲ್ಲ, ಭತ್ತ ಕೆಲವರು ದುಡ್ಡು ಕೊಡ್ತಿದ್ರ? ಕೆಲವರು ದುಡ್ಡೇ ಕೊಡುದಿಲ್ಲ, ಬರೀ ಭತ್ತ ಅಕ್ಕಿ ಅಕ್ಕಿ ಭತ್ತ. ಈಗ ಅದು ಹ್ಯಾಂಗ ಅದ ಇಂತಿಷ್ಟಿಗೆ ಎಷ್ಟು ಭತ್ತ ಅಂದ್ರೆ ಒಂದು ಸೇರ್ ತಕೊ ಒಂದ್ ಅಂಡಿ ಸೇರ್ ಮೀನ್ ಆಳು ಜಗ್ಗಿನ ಸೇರಿಗೆ 5 ಸೇರ್ ಭತ್ತ ಹಸಿ ಅಲ್ಲ ಒಣಕಾಟಿ ಒಣಕಾಟಿ ಜಕ್ಕಿ ಒಂದು ಏಳು ಮುಡಿ ಹಿಡಿ ಚೀಲ ಇತ್ತಲ್ಲ 600 700 ರೂಪಾಯಿ ಜಗ್ಗ ಜಗ್ಗ ಜಗ್ಗನ್ನು ಅದನ್ನ ಅಂಡಿಗೆ ಹಾಕಿ ಅದನ್ನ ಮಾರಿ ಅವ್ರಿಗೆ ಕೊಡು. ಅವ್ರು ಕೊಟ್ಟು ಕೆಲವರು ಲೈಕ್ ಮಾಡಿ ಭತ್ತ ಕೊಡ್ತಾರೆ ಉಣ್ಣ ಕೊಟ್ಟ ಭತ್ತ ಅದು ಕೆಲವರು ಕೊಡುದಿಲ್ಲ ಒಟ್ಟು ತುಂಬಿ ಬಿಡ್ತಾರೆ. ಎಷ್ಟ ಒಂದು ಸೇರಿಗೆ ಐತಲ್ಲ ಅದಕ್ಕೆ ಎಷ್ಟು ಭತ್ತ? ಒಂದು ಸೇರ್ ಜಗ್ಗಿ 5 ಸೇರ್ ಭತ್ತ 5 ಸೇರ್ ಭತ್ತ 5 ಸೇರ್ ಭತ್ತ ಏ ಮೀನಿಗೆ ಒಣಕಟ್ಟಿ ಜಗ್ ಅನ್ನ ಚರು ಎಂಬರ್ಕಿ ನಂಗ ಇಂಥವೆಲ್ಲ ತಕ್ಕವಾರೆ ಇಂದು 8 ಸೇರ್ ಭತ್ತಕ್ಕೆ 3 ಸೇರ್ ಭತ್ತಕ್ಕೆ ಇಷ್ಟಕ್ಕೊಂದು ಪಾಲ್ ಹಾಕುದು ಹಾ ಬಂಗಡಿ ಎಲ್ಲ ಲೆಕ್ಕ ಮಾಡಿ ಕೊಡುದು. ಬಂಗಡಿ ಎಲ್ಲ ಲೆಕ್ಕ ಬಂಗಡಿ ಎಲ್ಲ ಲೆಕ್ಕ ಯಾವ್ದು ಲೆಕ್ಕ? ಬಂಗಡಿ ಗ್ವಾಂಡ್ಲ ಒಣಕಟ್ಟಿ ಮಾಡ್ತಾರೆ ಚಾಡಿ ಒಣಕಟ್ಟಿ ಮಾಡ್ತಾರೆ ಚಾಡಿ ಚಾಟಿನ ಒಣಕಟ್ಟಿ ಮಾಡ್ತಾರಲ್ಲ ಓದಲ್ಲ ತಕೊಂಡು ಪುಣ್ಯ ಒಬ್ಬ ಬಸವಣ್ಣ ಅಂದಿದ್ದ ಬಸವಣ್ಣಕ್ಕೆ ಮಗ ಆ ಚಾಟಿ ಹಿಂದೆ ತಕೋತಿ ಬೆಚ್ಚಿಗೋಗಿ ಕೊಡ್ತೇನೆ ನಾನು ಅಂದ. 7 ಚಾಟಿ ಕೊಟ್ಟಿ 60 ರೂಪಾಯಿ ಚಾಟಿ 60 ರೂಪಾಯಿ 30 ಆಗಳಿಕೆ ಈಗ ಎಷ್ಟು ಹಾಕೋದು? ಈಗಾರು ಒಂದೊಂದು ಚಾಟಿ 150 ರೂಪಾಯಿ ಇಷ್ಟು ಉದ್ದಿ ದೋಸೆ ಇಟ್ಟು ಆಗಲಿದ್ದು. ಏನು ಮಾಡ್ರು ಕಡಿಕೆ ಬಸವಣ್ಣ ನಾನು ಇನ್ನು ಬೈ ಆಯ್ತು ಇನ್ನೀಗ ದಿನೂ ಸುಮಾರು ಹೋಯ್ತಾರೆ ಬ್ಯಾತ್ ತಿಂಗಳು ಇನ್ನು ಬತ್ತಿಲ್ಲಿಯ ಪೈಸು ಇತ್ತಕೇಂದಿ ನಾನು ಅಲ್ಲೆಲ್ಲ ಬಂದನು ಕೊಡ್ತಿ ಹೋಗ ನಾನು ಕೊಡಲೇ ಇಲ್ಲ ಬೇಸೆ ಇದಾರ ಅಂದಳಿ ಸುಗ್ಗಿ ಬೆಳೀತ್ರ ಕೊಳಕಿ ಬೆಳೀತ್ರ ಮನೆಯಾಗಿದ್ದಾರ ಕೊಡಲೇ ಇಲ್ಲ ಪದಾರ್ಥ ಮಾಡಿ ಲೈಕ್ ಮಾಡಿ ಉಂಡ್ರು ಹಾಂಟೆ ದುಡ್ಡು ಹಾಂಟೆ ಆಯ್ತು. ಇಲ್ಲ ಕಡಿಗೆ ದೇವ್ರ ಮನೆಯಲ್ಲ ನನಗೆ ಜೀವ ಜೀವ ಕೊಟ್ಟಿರ ಮಗ ಯಾತ್ಮಕಾಯಿ ಇಲ್ಲ ಕೊಕ್ಕುಂಜಲ್ ಕೊಕ್ಕುಂಜಲ್ ಹೌದು ನಾಲ್ಕೈದು ಮನೆಯೆಲ್ಲ ಇತ್ತು ಒಳ್ಳೆ ಮಂತ್ರ ಭತ್ತ ಗಾನದಂದ್ರೆ ಗಾನದ್ ಬೇಸಿ ಉಣ್ಣಕ್ಕಂತ ಭತ್ತ ಆಚಿ ಕೊಕ್ಕುಂಜಿಗು ಆಚಿಗೆ ಗುಲಾಲ್ ಅಂದಿತ್ತು ಅವರೆಲ್ಲ ಹಾರ ಅಲ್ಲ ಸ್ವಾಮಿ ತಿಂಗಳಾಗ ಇವಳು ಪ್ಯಾಟೆಗಿದ್ದ ಬದ್ರಿ ಕಂಡಿದ್ದಿ ಈಗ ಕನ್ನಿ ತಿಂಗಳಾಗೆ ಬಂದಾಯ್ತು ಭಾಗ್ಯಕ್ಕ 2 ದಿವಸ ಆಯ್ತು ಎತ್ತು ಕೆಮ್ದು. ಓ ಅಂದ್ರೆ ಆಗಳಿಕಲ್ಲ ನೀವು ಈಗ ಅಂದ್ರೆ ಹೆತ್ತು ಜಾಸ್ತಿ ಸಮಯ ಮನೆ ಕೂಕಂ ಮನೆ ಕೂಕಂಬ ಅನ್ನ ಬೇಕಲ್ಲ ಅವ್ರ ತಾಯಿ ಹೋತಿದ್ರಿ ಹೆತ್ತ
ಎತ್ತು ಅಂದ್ರೆ ಸಂಕ್ರಾಂತಿ ಎತ್ತಲ್ಲೂ ಒಂದು ತಿಂಗಳ ಕನ್ನಿ ತಿಂಗಳಾಗ ಎತ್ತಿ ದೀವಳಿ ಹಿಡಿದು ಸಂಕ್ರಾಂತಿ ಕನ್ನಿ ಹಿಡಿದು ಸಂಕ್ರಾಂತಿ ಆಯ್ತು ದೀವಳಿ ಹಿಡಿದು ಸಂಕ್ರಾಂತಿ ತಿಂಗಳು ಮಾಡಿದ್ದು ಆದ್ದೆ ಒಂದು ತಿಂಗಳಾಗೆ ಒಂದು ತಿಂಗಳಿಗೆ ಒಟ್ಟಿ ಉಮ್ಮಕ್ಕಿಲ್ಲ ಅಲ್ಲ ಮಗ ಆಗಳಿಗೆಲ್ಲ ಬಾಣಂತನ ಹೀಗೆ ಒಂದು ಆರು ತಿಂಗಳ ಮನೆ ಅಂದ್ರೆ ಉಮ್ಮಕ್ಕಿಲ್ಲ ಅಲ್ಲ ಗಂಡ ಅಕ್ಕಿ ತಂದು ಹಾಕೋದ ನಮ್ಮ ಸಾಮಾನ್ ತಂದು ಹಾಕೋದ ಮನೆಯ ಕಾಂಬಾರ್ ಬೇಬಿ ಮೀನ ಇವಳು ಚಿಕ್ಕು ಮಕ್ಕಳ ಲೈಕ್ ಮಾಡಿ ಹಾಗಾದ್ರು ಎರಡೂವರೆ ಮೂರು ಗಂಟೆ ಒಳಗೆ ಬಂದು ಬೀಳಕ್ಕಿಲ್ಲೀಗ ಮನೆಗೆ ಬರ್ಕ ಮೀನ್ ಖಾಲಿ ಮಾಡಿಕ್ಕಿ ಅಷ್ಟೊತ್ತಿನೊಳಗೆ ಖಾಲಿ ಮಾಡಿಕ್ಕಿ ಖಾಲಿ ಖಾಲಿ ಹಾತಿದ್ದೀತಿ ವ್ಯಾಪಾರ ಮಾಡಿ ಮಾಡಿ ಆತು ಮೇಲು ಮಾರ್ಬಿ ಅಂದಲ್ಲಿ ಅತ್ತಲ್ಲ ಹಾರು ಅವಳು ಬಂದಳು ಬೇಗೆ ಅಂತ ತಕಣಿ ಬೈಯತ್ತವಳು ಹೊಯ್ಕಲ್ಲ ಅಂಬ್ದವರಲ್ಲ ಬೇಬೆ ತಕ ಬಂದಿ ಮಗ ಬಂದು 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 45 ವರ್ಷದ ರೀ ಶುರು ಮಾಡಿದೆ ವ್ಯಾಪಾರ ಮಾಡಿ 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 ಏನೂ ನಂಗೆ ಅದ್ರಾಗ ವ್ಯಾಪಾರದಂದಳಿ ಒಳ ಕೂಳೇಸ ಅಷ್ಟೇ ದಿನ ಉಂಬಕೊಂದು ಇತ್ತು ಉಂಬಕೊಂದು ಅದು ಆಚೆ ಶೇಸ್ತಾರಾಗಿದ್ದಲ್ಲ ಉಂಬಕೂ ಬಂಗ ಮಳೆಗಾಲ ಬಂದ್ರ ಗತಿಗೆ ಆರುಣ್ಯ ಅಂದ್ರೆ ಆರುಣ್ಯ ಒಂದೇ ಕಳಿಗೆ ಹೋಯ್ಕು ಒಂದೇ ನಟ್ಟಿಗೆ ಹೋಯ್ಕು ಒಳ ಕೂಳೇ ಸುತ್ತಿಪ್ಕಿಲ್ಲ ಆಯ್ತು ಇಲ್ಲಿ ಬಂದ್ರ ಮೇಲೆ ಉಂಬಕ್ಕೆ ಅನ್ನ ಸುತ್ತಿದೇವತಿ ನಮಗೆ ಕಡಿಮೆ ಮೇಲೆ ದುಡ್ಡಿನಾಗೆ ನಂಗಿಪ್ಕಿಲ್ಲ ಆಗಳಿಗೆ ಈಗ ಭತ್ತ ಕೊಟ್ಟರ ಮೇಲೆ ಆ ಭತ್ತನ ತಂದು ಮತ್ತೆ ಬೇಯಿಸಿ ಮತ್ತೆ ಅಕ್ಕಿ ಮಾಡ್ಕಲ್ಲ ಅಕ್ಕಿ ಮಾಡ್ಕಲ್ಲ ಅದನ್ನು ನೀವೇ ಮಾಡ್ಕಲ್ದ ಅದನ್ನು ನಾವೇ ಮಾಡ್ಕ ಮಕ್ಕಳು ಒದ್ದೆದ್ ಮಾಡ್ದು ಕಡೆಗೆ ಬೇಯಿಸಿ ತಕೊಂಡ ಬಿಲ್ಲಿಗೆ ಹಾಕ್ತಿದ್ದೀತು ಹಿಂಗೆಲ್ಲ ವ್ಯಾಪಾರಕ್ಕೆ ಅಪ್ಪ ಗಿದ್ದಿತ್ತು ಭತ್ತು ಇದ್ರು ನಾ ಮಾಡಿದ್ದು ಬೇಸ ನಾ ಮಾಡಿದ್ದು ವ್ಯಾಪಾರಕ್ಕೆ ಮಗ ಏಳು ಮುಡಿ ಗೆದ್ದಿಯಾರು ನಾಲ್ಕು ಮುಡಿ ಬೇಡ ಏಳು ಮುಡಿ ಗೆದ್ದಿಯಾರು ತಕೊಂಡು ಇರ್ಕಿ ಈಗ ಈಗ ಆಗಳಿಗೆ ಮಾಡಿದ ಆಗಳು ಮಾಡಿದ ವ್ಯಾಪಾರದಾಗ ಲಾಭ ಆಯ್ರಿ ಏಳು ಮುಡಿ ಗೆದ್ದಿ ತಕೊಂಡು ಮಾರಿ 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 ಹಿಂಗೆಲ್ಲ ಆಯ್ತಲ್ಲ ವ್ಯಾಪಾರ ಮಾಡಿ ನಾನು ಕೊಯ್ ಸಿಕ್ಕುವುದೇ ಇಲ್ಲ ಕಣ ದುಡ್ಡು ಮಕ್ಕಳಿಗೆ ಒಂದು ಅಂಗಿ ತಂದು ಹಾಕ್ತಿ ಅಂದ್ರೆ ನಂಗಿಲ್ಲ ಕಡೆಗೆ ಹಿಂಗೆ ಮಾರಿ ಕಡೆಗೆ ಇವಳು ಸುಮತಿ ಹುಡ್ದಲ್ಲು ಹಾಗೆ ಅವರ ಮೂರು ಜನ ಹುಡ್ದಲ್ಲ ಅಷ್ಟು ಅವರ ಆಗಳಿಕೆ ವ್ಯಾಪಾರಕ್ಕೆ ಹೋಯ್ದು ಚಿಕ್ಕ ಹುಡ್ದಲ್ಲು ಮೀ ಸುಮತಿ ಹುಡ್ದಲ್ಲು ಹಾಗೆ ಎನ್ನೇ ಶುಕ್ರವಾರ ಮೀನ್ತ ಇದ್ದಿ ಶನಿವಾರ ಮಾರಿಕಿ ಬಪ್ಪಗೆ ಹೊಟ್ಟೆ ನೋವು ನಂಗೆ ಮಾರಿಕಿ ಬಪ್ಪತ್ತಿಗೆ ತಿಂಗಳು ಅಷ್ಟು ತುಂಬ ಬೆಳಗ ಮುಚ್ಚೆ ಹೊಟ್ಟೆ ನೋವು ಮುಂಚಿನ ದಿವಸ ಮೊಳಿ ಮಾರುಕು ಇದೆ ಕಡಿಗೆ ಬಂದು ಒಂಬತ್ತು ತಿಂಗಳ ಇದ್ದಲ್ಲೂ ಮಾರುಕು ಹೋದ್ದು ಹೌದು ಒಂಬತ್ತು ತಿಂಗಳಾದ್ಮೇಲೂ ಮೀನ್ ಮಾರುಕು ಇದೆ ಆಗಲಿ ಒಳಗೆ ಕೂಳಿಲ್ಲ ಅಲ್ಲ ಮರ ಒಂಚಿ ತಿಂಗಳು ಮೂರು ಮುಡಿ ಬತ್ತದ ಮೀನ್ ಮಾಡಿದಿ ಒಂದು ಏಳು ಕಸಿ ಬತ್ತದ ಮೊಳಿ ಮಾರಿದಿ ಆ ಮೊಳಿ ಬತ್ತನ ಪುಣ್ಯತ್ತಿಯರಲ್ಲ ಏನು ಬತ್ತಲ್ಲ ನಾಳೆಗಂದ್ರೆ ಅತಿ ಅಕ್ಕಿ ಕೊಟ್ರು ಆ ಮೊಳಿ ಮೀನು ಬತ್ತು ಒತ್ಕೊ ಬಪ್ಕು ನಂಗಾತಿಲ್ಲ ಹೊಟ್ಟೆ ನೋವು ಕಡಿಗೆ ಏನು ಮಾಡೋದು ಇಲ್ಲ ಕೊಟ್ಟಿ ಬೆಚ್ಚಿ ಕೋತೆ ರಾಮಣ್ಣ ದೇವ್ರ ರಾಮಣ್ಣ ಮನೆ ಆ ಹೆಂಗ್ರ ಕೈಲಿ ಹೇಳಿ ಪಾರ್ವತಿಯ ಯಾವಾಗ ನಾ ಹೇಗಳಿಗೆ ಬಂದರು ಈ ಬತ್ತ ಕಳಿ ಇಲ್ಲಿ ಇರಲಿ ಮಗ ನಿಮ್ಮ ಮನೆಗಿದ್ದರು ಎಲ್ಲಿಗೆ ಹೋತಿಲ್ಲ ನನ್ನ ಗಂಡ ಬಂದು ಹೊತ್ಕೊ ಬತ್ತರು ಈಗ ಇಂಥವ್ರ ಮನೆ ರಾಮಣ್ಣ ಮನೆ ಅಂದ್ರೆ ಬತ್ತರಂದು ಕಡಿಗೆ ಹೋಯಿ ನಂಗೆ ಒಂದು ತಿಂಗಳು ಮೇಲೆ ಆ ಬತ್ತು ಒಂದೊಂದೇ ಮುಡಿ ಹೊತ್ಕೊ ಬಂದ ಆಗಲಿಕ್ಕೆ ನೀವೀಗ ಮೀನು ಮಾರಕ್ಕೆ ಹೋಗ್ತಿದ್ರಿ ಪಾಪ್ಸುರಿಗೆ ಈಗ ಮೀನು ಇಂತಿಷ್ಟು ಮೀನು ಅಂತ ತಗೊಂಡವ್ರೆ ಪಾಪ್ಸುರಿಗೆ ಈಗ ಬತ್ತ ಅಂತ ಹೇಳ್ರಿ ಅದು ಹೇಳ್ರಿ ಒಂದು ಸೇರ್ ಮೀನು ಬತ್ತಪ್ಪ ಹೊತ್ಕೊ ಬಪ್ಪ ಕಾತಿ ಆತಿಲ್ಲ ಏನು ಮಾಡೋದು ಮ್ಯಾಳಿ ಸುಡೋದು ಹೊತ್ಕೊ ಬತ್ತಿದ್ರಿ ಒಂದು ಸರಿ ಒಂದೊಂದು ಸರಿ ಒಂದು ಮುಡಿ ಅಳಿನಿ ಕಾಲ್ದವ ಶುರು ಆಯ್ತು ಅಲ್ಲಿ ಈಗ ಕೊಟ್ಟೆ ಸುರುಕು ಆಯ್ತು ಅಲ್ಲಿಗೆ ಹೋದಲ್ಲಿ ವ್ಯಾಪಾರ ಮಾಡೋಕೆ ಬೇಡ ಮೂಡಾಯ ಹಬ್ದ ಮನೆ ಕೂಕಂದ ಎಂತಂದು ಇದೆ ತಲಿಯಾಗೆ ಅಂತ ಇದೆ ಕಡಿಕೆ ಇವರು ಕುಟುಂಬದವರೆಲ್ಲ ಒಂದು ನಾಗನ ದರ್ಶನೂ ಮಾಡಿ ಅವ್ನು ಇರ್ತಿ ಇರ್ತಿಂದವ್ರಿಗೆ ಆಸ್ಪತ್ರೆಗೆ ಹಾಕಂತ್ರಿ ಮಗ ಕೇಳ್ರಿ ಕಡೆಗೆ ಒಂದು ನಾಗನ ದರ್ಶನೂ ಮಾಡ್ತು ನಾಗನ ದರ್ಶನ ಮಾಡ್ರ ಗತ್ತಿಗೆ ನಿಮ್ಮ ನಾ ಅದು ಹುಂತನ್ನು ಹೈಡ್ದ ಹುಂತಿಂದಲ್ಲ ಇವ ಹೈಡಿದ್ ಬೇಕಾದ ಅಳಿಗೆ ಹೈಡಿದ್ದೀವ ನಾವು ಕಳಿಗೆ ಹೋಯ್ತು ಕಳಿಗೆ ಅವಳು ನಾನು ಮೀನು ನಾನು ಕಳಿಗೆ ಹೋಯ್ತು ಇವ ಬಪ್ರೊಳಗೆ ಹೋಗಿನ ಗೊತ್ತಿಯಲ್ಲ ನಟ್ಟಿದೆ ನಟ್ಟಿದ ಅಂದ್ರೆ ಆಯ್ತಲ್ಲ ಸ್ವಾಣಿ ತಿಂಗಳ ನಟ್ಟಿದ ಸುಗ್ಗಿ ತಿಂಗಳಾಗೆ ಮತ್ತು ಕಾಲು ನೋವು ಶುರು ಆಯ್ತು ಹೀಗೆಲ್ಲ ಅದೊಂದು ಬಿಟ್ಟು 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 ಕಡೆಗೆ ನಾಗನ ದರ್ಶನ ಮಾಡ್ತು ನಾಗನ ದರ್ಶನ ಮಾಡ್ರಿ ಗತ್ತಿಗೆ ಇವೊಂದು ಅಲ್ಲ ಅದ ಬೇರೆ ಹಿಡಿದ ನಾಗನ ಬೇರೆ ಮೊರಿ ಮಟ್ಟಿ ಬೇರೆ ಹಿಡಿದ ಹುಂತ ಹಿಡಿದ ಆ ಮಟ್ಟಿ ಎಲ್ಲ ಒಡೆದು ಹೋಯ್ತು ಎಲ್ಲ ಅಂದ್ರು ಕಡಿ ತೀರ್ಕೊಂಡು ನನ್ನ ಕೇಳ ನಿನಗೆಷ್ಟು ನಷ್ಟ ಕೊಟ್ಟರು ಯಾವಾರ ಮಾಡ್ತೀಯಲ್ಲ ಮರಾತಿ
ಈ ನಮ್ಮನೆ ನಷ್ಟ ಕೊಟ್ಟರು ಯಾವಾರ ಮಾಡ್ತೆ ನಂಗೆ. ನಾನು ವ್ಯಾಪಾರ ಮಾಡೋದು ಪೂರ ದಂಡವೇ ಮಾಡೋದು. ಇಂದು ಒಟ್ಟು ಮಾಡಿ ಒಟ್ಟು ಮಾಡೋಕೆ ವಾರು ಒಟ್ಟು ಮಾಡೋರು ಕೊಡೋದಿಲ್ಲ ಅಲ್ಲ, ವಾರ ಕೆಲವು ಮನೆಗೆ ಕೊಡ್ತಾರೆ, ನನ್ನ ಕಂಡಾರು ಕೊಡ್ತಾರೆ. ಹಾಗೆಲ್ಲ ಮಾಡಿ 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 ದಿನ ಆಯ್ತು. ಈ ಕಡೆ ವ್ಯಾಪಾರನೇ ಇದು ಮಾಡಿದ್ವಿ. ಈ ಮಕ್ಕಳ ಅಂದರೆ ಇಬ್ಬರು ಮದುವೆಯಾರ ಮಕ್ಕಳ ಅಂದರೆ ಹಾಗೆ. ಈಗ ಕಾಲಿಲ್ಲ ನನಗೆ ಔಷಧಿ ಮಾಡ್ಕ ಆಗಳಿಕೆಲ್ಲ ಮಳಿ ಮೀನೆಲ್ಲ ಮಳಿ ಮೀನೆಲ್ಲ ಹೊತ್ತದ್ದು ಕಾಲೇ ಇಲ್ಲ. ಮಳಿಯೆಲ್ಲ ಸಾಧಾರಣ ಎಷ್ಟು ಕೆ ಜಿ ಫಸ್ಟ್ ಮಳಿ ಹೊತ್ಕೋತಿದ್ರೆ ಅಂದರೆ ಅವರು 35 ಸೇರು 36 ಸೇರು ಮಳಿ ಹೊತ್ಕೋತಿ. ಹಾಂ, ಅದು ಕೆ ಜಿ ಎಷ್ಟಾದ ಅಷ್ಟೇ 36-37 ಕೆ ಜಿ ಇರ್ತಿತ್ತು ಇರ್ತಿದ್ದಿತ್ತು. ಅದು ಅಂದರೆ ಮಳಿ ಬಾ ಸೇರಾಗ ಆಗಿ ಕೊಡು, ಒಂದು ಸೇರು ಮಳಿಗೆ ಸೇರು ಬತ್ತ ಒದ್ನೇ ಎಲ್ಲ ಮಾರಿ ಮಾರಿ ಮಾರಿ. ಈಗ ಕೈ ಕಾಲಿಲ್ಲ, ಕೊಯ್ಕಾಲು ನೋವು ಬಪ್ಪದಂದ್ರೆ ಬೆನ್ನು ನೋವು ಸೂರು ಅದು ಕೊಯ್ಕಾಲು ನೋವು ಸೂರು. ಒಂದ್ಸಲ ಕಡಿ ಮೊನ್ನೆ ಎಂತ ಮಾಡ್ರು ದುಡ್ಡೇ ಇಲ್ಲ, ಕಡಿಗೆ ಒಂದು 10 ಕೆಜಿ ಗೋಬಿ ಐತೆ ಹಾಕಿ ಮಾತ್ರೆ ತಂದು ಕೊಟ್ಟೆ ಅಳಿಯ. ಹೋದ್ರ ಮೇಲೆ ಒಂಚೂರು ಬೆನ್ನು ನೋವು ಅದು ಕಾಲು ನೋವು. ಎಷ್ಟು ಕಿಲೋಮೀಟರ್ ಆಗಲಿಕ್ಕೆ ನಡ್ಕೋತಿದ್ದೀನಿ? ನಡ್ಕೋದಿಲ್ಲಿಂದ ಸದನ ಕಕ್ಕುಂಜಿ ಮೇ ಗುಳಾಲಂದಲ್ಲಿ ಕಂಬಳ ಗೆದ್ದಿದ ಮೇಲ್ಬದಿ ಅದು ಗುಳ ಅಲ್ಲಿಂದ ಹಚ್ಚಿ ಮಾರ್ಬಿ ಹೋಗ್ ಮಾರ್ಬಿ ದಿಟ್ಟಿ ತಗ್ ಹಿಂದ್ ಹೋಗ್. ಹಾಂ, 20 ಕಿಲೋಮೀಟರ್ ಆತೇನೋ? 20 ಕಿಲೋಮೀಟರ್ ಆತಿದ್ದಿ ದಿನ ದಿನ ಒಂದ್ ಸುತ್ತ ಬರ್ಕ ಒಂದೊಂದ ಘನ ಮೀನಾರ ಒಂದೊಂದ್ ಬದಿ ಹೋಪದ ಎಲ್ಲ ದಿನ ಇವತ್ತು ಹೋದಲ್ಲೇ ನಾಳೆ ಇಲ್ಲ ಇಲ್ಲ ಬೇರೆ ಬದಿ ಬದಿ ಹೋಯ್ತು. ಇಂದು ಆದರೆ ನಾಳಿಗೆ ಅಂತ ತಕಂತರು ಅದಕ್ಕೆ ನಾಳಿಗೆ ಇನ್ನೊಂದ್ ಬದಿ ಮತ್ತೊಂದ್ ಬದಿ ಹೋಪ್. ಹಾಗಾರು ಮೀನ್ ಖಾಲಿ ಹಬ್ದೌದು ಮಾ ಆರು. ಇಂದೊಂದ್ 500 ರೂಪಾಯಿ ಸಿಗ್ತಾ ಬಗ, ಇಂದು 1,000 ರೂಪಾಯಿ ಸಿಗ್ತು, ಇಂದು 1,500 ರೂಪಾಯಿ ಸಿಗ್ತು. ಹಿಂಗೆ ವ್ಯಾಪಾರ ಮಾಡೋದು ವ್ಯಾಪಾರ ಮಾಡಿ 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 ಒಬ್ಬ ಇಲ್ಲಿಗೆ ಕಲ್ಯಾಣಪುರ ಸಂತಿಗೆ ಹೋಪ್ ಎಲ್ಲ ಅಂದ್ರೆ ಕಲ್ಯಾಣಪುರ ಸಂತಿಗೆ ಹೋಯ್ತು. ಒಬ್ಬರು ಸೈಬ್ರು ಬಂದ್ರು, ಒಳ್ಳೆ ಸೈಬ್ರು ಅವ್ರು ಬಂದು ಕಂಡು, ಅಕ್ಕ ಹಿಂದೆ ಎಂಜಾಮ್ ಬತ್ತ ಮಾಡಿ ಬತ್ತ ತಕೊಂಡು ಮಾರ್ಕ್ ನೀವು ಮೀನಾಗೆ. ನಾ ಹುಟ್ಟ ಮೇಲೆ ಅವರು ಆ ಮಾತಾಡ್ದವರು ಇಲ್ಲ ನಾ ಮಾಡೋದು ಇಲ್ಲ. ಎಂಥ ಸೈಬ್ರ ನಮ್ಮ ಹಣಿ ಬರ ಹೆಂಗಿತ್ತು ಅದಕ್ಕೆ ಅದು ನಿಂದು ಇಂದು 9 ಮುಡಿ ಭತ್ತ ಮಾಡ್ತೆ ನೀನು. ಅವರು ಮೀನು ತಕ್ಕಂತಕ್ಕ ನಾವು ಮೀನು ತಕ್ಕ ಕುಸಲಿ ಮಾತಾಡ್ರು. ಆ ದಿವಸ 9 ಮುಡಿ ಭತ್ತದ ವ್ಯಾಪಾರ ಮಾಡಿದ್ವಿ ಮಗ. ಅವ್ರು ಹೇಳದ್ದಿನ ಭತ್ತದ ಮುಡಿಗೆ ಎಷ್ಟು? 25 ರೂಪಾಯಿ. 25 ರೂಪಾಯಿ 47 ಸೇರಿಗೆ 25 ರೂಪಾಯಿ ಆಗಲಿಕ್ಕೆ ಅಷ್ಟೇ ಅಷ್ಟೇ 30 ರೂಪಾಯಿ 25. ಮತ್ತೆ ಅದ್ರಕ್ಕಿಂತ ಮುಂದೆ ಸಿಕ್ಕುವುದಿಲ್ಲ ಭತ್ತದ ಅದು ಇಲ್ಲಿ ಅಲ್ಲ. ಅಕ್ಕಿ ಮುಡಿಗೆ 120-150. ಅಷ್ಟೇ ದಾರು ಅಷ್ಟೇ ಭತ್ತಕ್ಕೆ ದಾರ ಅಲ್ಲ. ಮೀನು ಹಗ್ಗ ಸಿಕ್ತಿದ್ದಿತ್ತ ಹಗ್ಗ ಸಿಕ್ಕ್ರೆ ಅಂತ ಬಿಡೋದು. ನಾವು ನಾಗನ್ ಬಲ್ಲಿ ಬಿಡ್ದಕ್ಕ ಹೋಗ ಮೀನ ವ್ಯಾಪಾರ ಮಾಡ್ಕಂದ್ರ ಅತ್ತಾನ ತೊಂದ್ರೆ ತೊಂದ್ರೆ ಆಪ್ದಾರು ಸ್ವಲ್ಪ ಅಲ್ಲ. ಹಿಂಗೆ ಮಾಡಿ 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 ಒಂದು ಹಾವು ಬಪ್ಪದ ಹುಲ್ ಹಾವು ಅಂತ ಒಂದು ಮಕ್ಕಳು ಇಲ್ಲ ಹಾವು ಅಂತ ಒಂದು ನಾವು ಹುಂದ ಬಿಡ್ದಕ್ ಕೂತಿತ್ತ ನಮಗ್ ಗೊತ್ತಿತ್ತ ಅಲ್ದ ನಿಮ್ಗೆ ಅದು ಗೊತ್ತಿಲ್ಲ ಗೊತ್ತಿಲ್ಲ ಬಟ್ ಹೇಳದ್ದ ನಾವು ಕೊಟ್ಟದ್ದು. ಅದಕ್ಕೆ ಕುಪ್ಪಯ್ಯ ಅಂದಿದ್ದೀರಿ ಇಲ್ಲೊಬ್ರು ಅವ್ರು ಅವ್ರು ಕೊರಿ ಕುಪ್ಪಯ್ಯ ನಮ್ದು ಯಜಮಾನ್ರ ಅವರು ಕೆತ್ತಾವು ಕಂಡು ಮನೆ ಕಟ್ಟರು. ಅದು ಏನು ಮಾಡ್ರು ಬರ್ಕತೆ ಇಲ್ಲ ಕಣ್ಣಂಗೆ. ನಾ ಮಾಡೋದಕ್ಕೆ ಈಗ 8 ಮುಡಿ ಗೆದ್ದಿ ತಗೊಂಡಿರ್ ಕಣ್ಣೀರು ಹಾಕ ಮಗ ನಂಗೆ. ಈಗ ಅವ್ರು 8 ಮುಡಿ ಅವ್ರು ಅಕ್ಕಿ ತಂದು ಕೊಡ್ತಾರೆ ಇವ್ರು ಅಕ್ಕಿ ತಂದು ಕೊಡ್ತಾರೆ ಯಾರು ಕೇಳೂ ಕೆಂಬೇಡಕ್ಕ ನಿಮ್ದೇ ಇರ್ತೀವಿ ನಂದೇ ಇರ್ತಿದ್ದಿತ್ತು. ಅಷ್ಟು ವ್ಯಾಪಾರ ಮಾಡಿರಿ ಮಾಡಿತ್ತು ಅಷ್ಟು ಮಾಡಿದಪ್ಪ ಮೀನು ತಗೋಬಬ್ದು ಹಾಗೆ ಚಟ್ಲಿ ಜಗ್ಗ ಚಾಟಿ ತರ್ಕಿ ಏ ದೇವ್ರ ಅದೇ ಹೇಳಲ್ಲ 1,000 ರೂಪಾಯಿ ಸಿಕ್ತು ಹಿಂದೆ 7,000 ರೂಪಾಯಿ ಸಿಕ್ತು ಅದ್ರಾಗ 9 ಮುಡಿ ಭತ್ತ ಸಿಕ್ಕದ್ರಾಗ 4 ಮುಡಿ ಭತ್ತ ಅಂಗಡಿ ಆಗಿದೆ 4 ಮುಡಿ ಭತ್ತ ತಂದು ಹಾಗೆ ಮನೆ ಒಳಬೈದ್ದಿ. ಈ ಮಳೆಗಾಲ ಬರ್ತತ್ತಲ್ಲ ಉಣ್ಕಾಲ ಮಳೆಗಾಲ ಬತ್ತಂದು ಅದೇ ಜಾತಿ ಮಳೆಗಾಲ ಬಂದ್ರೆ ಗತಿ ಯಾರ ಮನೆಗೆ ಗದ್ದಿಗೆ ಹೋಗಿ ಹಸಿದಕ್ಕಿ ನಟ್ಟಿ ನಟ್ಕ ಬಂದ್ರೆ ಒಂಚರಕ್ಕಿ ಕಳಿಯಕ್ಕೆ ಬಂದ್ರು ಮಕ್ಕಳ ಮರಿದಲ್ಲಿ ಅಂತ ಒಂದಾನೆ. ಇಲ್ಲಿ ಬಂದ್ರ ಮೇಲೆ ಈಚೆ ಬಂದ್ರ ಮೇಲೆ ಆ ವ್ಯಾಪಾರ ಬಿಟ್ಟು ಎಲ್ಲ ಬಿಟ್ಟು ನಾವು ಈ ಮಕ್ಕಳದ್ದೇ ನಂಗೆ ತಲೆ ಬೀಸಿ ಮಕ್ಕಳದ್ದೇ ಮಕ್ಕಳದ್ದೇ ತಲೆ ಇಬ್ಬರು ಮದಿ ಮಾಡ್ಕೊಂಡ್ರ ಅವ್ರ ಪಾಡಿಗೆ ಅವ್ರ ವಾರಿ ಅವ್ರ ಪಾಡಿಗೆ ಇವ್ರ ನೀ ಎಂತಂತೆ ಆಗಳಿಕ್ಕೆ ಅಂದ್ರೆ
ಆ ಹಿಂದಿನ ಕಾಲ ಅಂದ್ ಈಗ ನೀವು ಆಗಲೆ ನಿಮ್ಗೆ ಗೊತ್ತೈತೆ ಆಗಲಿನ ಕಾಲ ಹೇಗೈತೆ ಈಗಲಿನ ಕಾಲ ಹೇಗೆ ಗೊತ್ತೈತೆ ಆ ಕಾಲ ಅಂದ ಆ ಹಿಂದಿನ ಕಾಲ ಅಂದೇ ಹೇಗಿದೆ ಹಿಂದಿನ ಕಾಲವಾರು ಒಳ್ಳೆ ನಾನು ಈಗಲಿನ ಕಾಲದಕ್ಕಿಂತ ಆಗಲಿನ ಕಾಲ ವ್ಯಾಪಾರ ಮಾಡ್ರು ಕೊಯ್ ಸಿಕ್ಕತ್ತೆ ಕೊಯ್ ಸಿಕ್ಕರದು ಒಟ್ಟು ಮಾಡುವಾಗ ನನ್ನ ದುಡ್ಡೇ ಇಲ್ಲದೆ ಇದ್ರೆ ಎಂತ ವ್ಯಾಪಾರ ಮಾಡೋದು ಜಮಿ ಆತಿಲ್ಲ ಜಮಿ ಕೊಯ್ಯ ದುಡ್ಡು ಸಿಕ್ಕೋದಿಲ್ಲ ಮೀನು ಸಿಕ್ಕತ್ತ ಮೀನು ಸಿಕ್ಕ ಮೀನು ಸಿಕ್ಕೋದಾರು ಸ್ವಲ್ಪ ಅಲ್ಲ ಏ ದೇವ್ರೆ ಎರಡು ಗೋಣಿ ತಗೊಂಡು ಹೋಗು ಮೂರು ಗೋಣಿ ಇದ್ದಾಗ ತಗೊಂಡು ಹೋಗು ಅಂಬಾರ್ ಆ ನಮ್ಮನೆ ವ್ಯಾಪಾರ ಮೀನು ಎಲ್ಲಿ ಹೋಯ್ತಿದ್ರಿ ಆಗಳಿಕೆ ಬಾರ್ಕೂರಿಗೆ ಹೋತಿ ಕ್ವಾಟ್ಕು ಹೋಯ್ತು ಮೊದಲ ಕಡಿಕೆ ಬ್ರಹ್ಮಾರ ಹಿಡಿತು ಕಡಿ ಬಾರ್ಕೂರ್ ಹಿಡಿತು ಕಡಿ ಕಲ್ಲಣ್ಣಪುರ ಹೋದ್ ಕಡೀಕ ಈ ಕುಂದಾಪುರ ಬದಿ ಒಂದು ಮನೆ ಒಳ ಸೋಸುದ್ರಿಲ್ದೆ ವ್ಯಾಪಾರ ಐಕಂದ್ರೆ ಎಂತ ಮಾಡೋದು ಮಾರ ಬಸ್ಸಾಗಿ ಹೋಯ್ತದ ಬಸ್ಸಾಗೆ ತಕೋಬಹುದು ಎಲ್ಲ ಸಲ ಎಲ್ಲ ಸರು ಎಲ್ಲರೂ ಒತ್ತಿತ್ತಲ್ಲೆಲ್ಲ ಅಂದ್ರೆ ದಿನ ದಿನ ಹೋಯ್ ತಕ ದಿವಸ ದಿವಸ ತಗ ದಿನ ಹಬ್ದಲ್ಲ ಇಂದು ತಕ ಬಂತ ಇಂದು ಶುಕ್ರವಾರ ಸಂತೆಗೆ ಹೋಯ್ತಾ ಇನ್ನು ಶುಕ್ರವಾರ ಅಂದ ನಾಳೆ ಶುಕ್ರವಾರ ಇಂದು ಶುಕ್ರವಾರ ನಾಳೆಗೆ ಶನಿವಾರ ಓದನ್ನ ಮಾರಿ ಕಡೆ ಸೋಮವಾರ ಸಂತೆ ಸೋಮವಾರ ಸಂತೆ ಹಾ ಕೊಟ್ಕೋತಿದ್ದು ಸಾಸ್ತನ್ ಕೋತಿದ್ದು ಹಿಂಗೆಲ್ಲ ಮಾಡಿ ಯಾರೆಲ್ಲ ಒಟ್ಟಿಗೆ ಹೋಗ್ತಿದ್ದಾಗ ಇಲ್ಲೆಲ್ಲ ಪೊದ್ದು ಅಕ್ಕಣಿ ಮಾಯಿ ಮುತ್ತಕ್ಕ ನಗಿನೈತಿಯರು ಇಷ್ಟೂ ಜನ ಬಸ್ಸಿಗೆ ಏಳು ಗಂಟೆ ಬಸ್ಸಿಗೆ ಓಡು ಬೆಳಗಾವಿ ಬೆಳಗಾವಿ ಏಳು ಗಂಟೆ ಹಾ ಏಳು ಗಂಟೆ ಕಡಿಗೆ ಹೋರಲ್ಲಿ ಮತ್ತೆ ಗಾಟಿ ಗಾಟಿಯರು ಬರ್ತಾರೆ ಮೀನು ಸಿಕ್ಕೋದಿಲ್ಲ ಮೀನು ಸಿಕ್ಕೋದಿಲ್ಲ ಹಾಂ ಕಡಿ ಬಪ್ಪದ ಎಷ್ಟು ಗಂಟೆಗೆ ಬಪ್ಪದ ಈ ಬಸ್ ಹನ್ನೊಂದು ಗಂಟೆದು ಆತೈತೆ ಬತ್ತಲ್ಲ ಇಲ್ಲಿಂದ ಹೋಗಿ 12 ಗಂಟೆ ಸೂರಿಗೆ ಎಲ್ಲ ಬಪ್ಪದ ಬಪ್ಪ ಬಸ್ಸು ಕಮ್ಮಿ ಅಲ್ಲ ಬಸ್ಸು ಕಡಿಮೆ ಹನುಮಂದ್ ಬಸ್ ಬಿಟ್ಟರೆ ಮತ್ತೆ ಯಾವ ಬಸ್ ಸಿಕ್ಕೋದಿಲ್ಲ ಅದೇ ಬಸ್ಸಿಗೆ ಅದೇ ಬಸ್ಸಿಗೆ ಹಾಕೋ ಒಳ್ಳೆ ಜನ ಅವ್ರು ಮಲಿಗಣ್ಣ ಪಾಪ ಹೆಡ್ಗಿ ಬಿತ್ತ ಕಾಣಿ ಹೊಟ್ಟೆ ಹೊರ್ಕೊಂಡು ಕಾಲ ಮಲಿಗಣ್ಣು ಹಂಗೆ ಆ ಸೆಟ್ರು ಹಂಗೆ ಸೆಟ್ರಿದ್ದೀರು ಒಬ್ರು ಒಟ್ಟೆಲ್ಲ ದನ ಬಿಟ್ಟು ಈಗ ಯನ್ ದೇವ್ರೇ ಸೈ ನಾವೇ ಸೈ ಮಗ ಅಷ್ಟೇ ಹಾಗಾಗಿ ಮತ್ತೆ ಮೀನೆಲ್ಲ ನೀವು ತಕ್ಕ ಬತ್ತಿದ್ರಲ್ಲ ಒಣಗಟ್ಟಿ ಮೀನು ಮಾತ್ರ ತಪ್ಪದು ಹಸಿ ಮೀನು ಹಸಿ ಮೀನು ಸಾತ್ತನ್ಕೋರೆ ಚಾಡಿ ಚಾಟಿ ಹೂಸಿ ತರ್ಕಿ ಹೂಸಿ ಎಲ್ಲ ತಕ್ಕ ಬತ್ತಿದ್ದೆ ಅದೇ ವ್ಯಾಪಾರಕ್ಕೆ ಅಥವಾ ಒಣಸ್ತಿದ್ದ ಇಲ್ಲ ಇಲ್ಲ ಒಣಸೋದಿಲ್ಲ ಅದೇ ಗೊತ್ತಿನ ಸಾತ್ತನ್ ಕೋಯ್ ಬಂತ ಇಲ್ಲಿ ಬಂದು 12 ಗಂಟೆ ಬಸ್ಸಿಗೆ ಬಂತು ಈಗ ನಿಮ್ಗೆ ಚಿಕ್ಕಮ್ಮನ ಗಿದ್ದಿನ ಗಂಡ ಮನೆ ಅಲ್ಲಿ ಬಾ ಪಾಂಡ್ಯಸೂರ್ದು ಹೊಳೆ ಪಾಂಡ್ಯಸೂರ್ ಬೈಕ ಇಲ್ಲಿ ಬಂತು ಬೈಲಾಗ ಬೈಲ ಬಂದು ಇಲ್ಲಿ ಬಂದು ಬಸ್ ಹತ್ತು ಅದೇ ಗತಿನ ಅದನ್ನ ಸ್ವಲ್ಪ ಮೀನು ಬಿತ್ತು ಸ್ವಲ್ಪ ಮೀನು ತಕ್ಕ ಹಾದಿ ಕೂಡಲೇ ಮಾರುಕೆ ಕೂಡಲೇ ಹಸಿ ಮೀನು ನಿಂಬದಿಗೆಲ್ಲ ಕೊಬ್ಬಿಲಿ ನಿಂತರೆ ಕೊಕ್ಕುಂಜಿವರಿಗೆ ಹಾದಿ ಮಾಡಿ ದಿವಸ ಮುಂದೆ ಹಾದಿ ಮಾಡಿದ ದಿವಸ ಕುಳಿದ ಮೀನು ಆಗಲಿಕ್ಕೆ ಅಂತ ಉಪ್ಪು ಹಾಕಿ ಬೆಚ್ಚದ ಅದು ನಾಗೆ ಐಸ್ ಹಾಕಿ ಉಪ್ಪು ಹಾಕಿ ಕೊಡ್ತಾರೆ ಆ ಉಪ್ಪು ಹಾಕಿ ಹಾಗೆ ಬೆಚ್ಚದ ಐಸು ಆಗಲಿ ಕೊಡ್ತಿದ್ದೀರ ಆಯ್ಸು ಕೊಡ ಆಯ್ಸ ಅಲ್ಲ ಉಪ್ಪು ಬರೀ ಉಪ್ಪು ಬರೀ ಉಪ್ಪು ಬೆಳಗ್ಗೆ ಮುಚ್ಚೆ ಅದನ್ನ ನೀರು ಹಾಕೋದು ತೊಳು ತೊಳು ತೆದ ಬಸ್ಲಿ ಒಂದು ಹಾಕೋದು ಮತ್ತೊಂದು ತಕೊಂಡು ಒಂದು ಚೂರು ಹಾಳಾತಲ್ಲ ಲಾಯ್ಕಿರ್ತಿ ಲಾಯ್ಕಿತ್ತು ಅರ್ಕಿ ಚಾಟಿ ಒಯ್ ನೀನಾಗಿ ಒಕ್ಕಿಯ ಒಯ್ ನೀನಾಗಿ ಬರ್ತಾ ಹಾಗಾಗಿ ಹಾಗೆ ಆ ನಮ್ಮನೆ ಕಾಲ ಮಾರಯ್ಯ ಎಂತ ಕಾಲು ಈಗ ಈಗ ಕಾಲು ಅಂದ್ರೆ ಕಾಲ ಹೆಂಗ ಹತ್ಕೊಂಬಾಗಿತ್ತು ನಿಮ್ಗೆ ಆ ಕಾಲ ಈ ಕಾಲ ಆ ಕಾಲು ಆ ಕಾಲು ಬತ್ತು ಸಿಕ್ಕುವುದಾವು ಹಾರು ಬತ್ತು ಸಿಕ್ಕರು ಕಾಲು ಒಡ್ಡಿಲ್ಲ ಈ ನಮ್ಮನೆ ದುರಿಷ್ಟ ಅಲ್ಲ ಆಗಳಿಕೆ ಮಂತ್ರ ಮಂತ್ರ ಹಂಗೆ ಅಕ್ಕಿ ಬತ್ತು ದುರಿಷ್ಟು ಅಲ್ದಾನ ಈಗ ಹೌದು ಒಂದು ಮುಡಿ ಅಕ್ಕಿ ತಕ ಬರ್ತಾರಿ ಒಂದು ಕ್ವಿಂಟಲ್ ಅಕ್ಕಿ ತಕ ಬರ್ತಾರಿ ಎಷ್ಟು ಕೊಡ್ಕ ಈಗ ಮತ್ತೆ ಸ್ವಲ್ಪ ಸ್ವಲ್ಪ ಅತ್ತ ಯಪ್ಪ ಆ ಕಾಲು ಕೈ ಕಾಲು ಆಡ್ರು ಆ ಕಾಲುವೇ ಅಡ್ಡಿಲ್ಲ ಅಡ್ಡಿಲ್ಲ ಈಗ ಕೂಕಂಡಲ್ಲಿ ಹೇಳುಕಾತಿಲ್ಲ ಅಂದ್ರೆ ಆಗಲಿ ಕೆಲವಷ್ಟು ಕೆಲಸ ಮಾಡಿ ಮಾಡಿ ಹೋತದ ಇಲ್ಲಿ ಬಂದ ಚೆನ್ನ ಮಕ್ಕಳು ಸೌದಿ ಹಾಡಿಗೆ ಹೋಯ್ ನಾವೇ ತಕ ಬರ್ಕ ಭತ್ತ ಬೇಸಿ ತೋಳಿಕ ಹಾ ಚೆನ್ನ ಮಕ್ಕಳನ್ನ ಬಿಟ್ಟಿಕ್ಕೆ ಹೋಗ್ದ ಅವು ಭತ್ತ ಬೇಸು ಒಣಸಿ ಬಿತ್ತೋ ಅವು ತೊಳಿತೋ ಹೀಗೆಲ್ಲ ಮಾಡ್ರು ದಿನ ಹೋಯ್ತು ಈಗ ಈಗಳಿನ ಭತ್ತ ಕಾಲು ಎಂತ ದಾನ ದಿನ ತೆಗೂಕೆ ಹಬ್ದಲ್ಲ ಎಂತ ಆಗಲಿನ ಕಾಲ ಅಂಬದಲ್ಲ ಹಾಂಗಿದೆ ಹಾಂಗಿದ್ದಿತ್ತು ಅಲ್ದ ಇವತ್ತು ಈ ರೀತಿಯಾಗಿ ಇವತ್ತು ಮೀನ್ ಮಾರೋದು ಕೆಜಿ ಲೆಕ್ಕದಂಗೆ ಅಥವಾ ಮೀನು ಬಪ್ಪದು 250-300 ರೂಪಾಯಿ ಕಟ್ವಿ ಮೀನು ಇಲ್ಲ ಸಿಕ್ಕುದಿಲ್ಲ ಅವರಿಗೂ ಸಿಕ್ಕುದಿಲ್ಲ ಮೀನು ಕೊಡ್ಲಂಗೆ ಮೀನಿಲ್ಲ ಅಂತ ಕೊಡ್ಲಂಗೆ ಮೀನಿಲ್ಲ ಅಂತಾರಲ್ಲ ಹೌದು
ಹಿಂದಿನ ಕಾಲ ಅಂತ ಹಾಂಗಿದ್ದ. ನಮ್ಗೆ ಇವತ್ತಿನ ಜನರಿಗೆ ನೀವೊಂದು ಒಳ್ಳೆ ಮಾಹಿತಿಯನ್ನು ಕೊಟ್ರಿ. ನಾಗದೇವ್ರು ಹೇಳದ್ದಲ್ದಿರ ಈಗಳು ನಾನು ಒಂದಿಷ್ಟಕ್ಕಾರು ತಕ ಹೋತಿ ಎಂಬ ಮಂತ್ರಿ ನಾಗದೇವ್ರು ಹೇಳ್ರ ಮೇಲೆ ಕೊಯ್ದ ವ್ಯಾಪಾರು ಮಾಡೋಕೆ ಬೇಡ. ನಂಗೆ ಬೇಡ, ಬಿಟ್ಟೇ ಬಿಟ್ರಿ, ಬಿಟ್ಟೇ ಬಿಟ್ಟು ವ್ಯಾಪಾರ. ಅಲ್ಲ ವ್ಯಾಪಾರ ಮಾ ಬಿಟ್ಟರ ಮೇಲೆ ಈಗ ಮಕ್ಕಳ ನಮ್ಗೆ ಇಲ್ಲಿವರೆಗೆ ಏನು ತೊಂದರೆ ಮಾಡಲ್ಲ, ಓದಿ ಮಾಡ್ಕೊಂಡಿರಿ ಇದ್ರಪ್ಪ ಎಂತ ಮಾಡೋದು. ಪಡಿನರಲ್ಲ ಬೈಗಿ ತಪ್ಪರ್ ಕಾಂತಿಯ, ಬಂಗಡಿ ತಕ್ಕ ಬಪ್ಪರ್ ಕಾಂತಿಯ, ಚಾಡಿ ತಕ್ಕ ಬಪ್ಪರ್ ಕಾಂತಿಯ, ಪಡಿ ನರ್ಸಿ ಅಕ್ಕ, ನರ್ಸಿ ಅಕ್ಕ, ಎಲ್ಲ ಬತ್ತಿದ್ದೀರ. ಆಯ್ತು, ನಮ್ಗೆ ಇವತ್ತು ಇದ್ರಂಗೆ ಕಾರ್ಯಕ್ರಮದ ಒಳ್ಳೆ ಮಾಹಿತಿಯನ್ನು ಹೇಳಿರಿ. ನಿಮಗೆ ನಮ್ಮ ಇಡೀ ತಂಡದ ಕಡೆಯಿಂದ ಧನ್ಯವಾದ. ಹೋಯ್, ಇವತ್ತಿನ ಸಂಚಿಕೆ ಪ್ರಶ್ನೆ ಅಂತ ಕೇಳ್ರೆ ಸಾಪ್ ಮಾಡಿ ಕೇಳ್ಕಣಿ. ಇದು ಒಂಚೂರು ಸುಲಭ ಇದ್ದಕ್ಕೆ ಮಸ್ತ್ ಜನ ಉತ್ತರ ಕೊಡೋರು ಎನ್ಗಿರಿಸಿದಿ. ಜಬಾಲಿ ಅಂದರೆ ಅಂತ, ಜಬಾಲಿ ಜಬಾಲಿ ಪದದ ಅರ್ಥವನ್ನು ನೀವು ನಮಗೆ ಕಳಿಸಿ. ನೀ ಕಳಿಸಿಕೊಡುವ ಅಕ್ಕೇರಿ ದಿನ ನಾಳೆ ಬೈಸರಿ 6 ಗಂಟೆ ಅಂದರೆ ಐತರ ಬೈಸರಿ 6 ಗಂಟೆ ಒಳಗೆ ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಉತ್ತರವನ್ನು ಕಳಿಸಿಕೊಡಿ.